ಹರೇ ಕೃಷ್ಣ. ಮಾಸಗಳಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಕಾರ್ತಿಕ ಮಾಸ ಅಥವಾ ದಾಮೋದರ ಮಾಸ. ನಾವು ಏನೇ ಭಕ್ತಿಯನ್ನ ಯಾವುದೇ ಸಮಯದಲ್ಲಿ ಕೃಷ್ಣನಿಗೆ ಅರ್ಪಿಸಲಿ ಅದು ಶಾಶ್ವತವಾದಂತಹ ಲಾಭವನ್ನೇ ಕೊಡುತ್ತದೆ. ನೀಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಮಾರ್ಗದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲವೇ ಇಲ್ಲ. ನಾವು ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪವೇ ಸ್ವಲ್ಪ ಪ್ರಗತಿ ಕೂಡ ನಮ್ಮನ್ನು ಅತ್ಯಂತ ಮಹಾಭಯದಿಂದ ಕಾಪಾಡುತ್ತದೆ ಅಂತ ಭಗವಂತ ಭಗವದ್ಗೀತೆಯ 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಹೇಳುತ್ತಾರೆ. ಸಾಮಾನ್ಯ ದಿನಗಳಲ್ಲಿ ಕೃಷ್ಣ ಭಕ್ತಿ ಮಹತ್ತರವಾದಂತಹ ಫಲವನ್ನು ಕೊಡುತ್ತೆ ಅಂತಾದ ಮೇಲೆ ಕಾರ್ತಿಕ ಮಾಸದಲ್ಲಿ ನಾವು ಮಾಡುವ ಭಕ್ತಿ ಸೇವೆಯ ಮಹಿಮೆಯನ್ನು ಹೇಳುವುದೇನು. ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಕೃಷ್ಣನಿಗೆ ತುಂಬಾ ತುಂಬಾ ಪ್ರಿಯವಾದ ಮಾಸ. ದಾಮೋದರ, ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ಮಾತೆ ಯಶೋದೆ ಪ್ರೀತಿ ಎಂಬ ಹಗ್ಗದಿಂದ ದಾಮೋದರನನ್ನು ಬಂಧಿಸಿರುವಂತಹ ಈ ಲೀಲೆಯೇ ದಾಮೋದರ ಲೀಲೆ ಅಥವಾ ದಾಮ ಬಂಧನ ಲೀಲೆ. ಭಗವಂತ ತನ್ನ ಭಕ್ತರಿಗೆ ವಿಶೇಷ ಕೃಪೆಯನ್ನ ತೋರುವುದಕ್ಕೋಸ್ಕರನೆ ಈ ಲೀಲೆಯನ್ನ ಮಾಡಿದ್ರು ಅಂತ ಹೇಳಲಾಗುತ್ತದೆ. ಈ ಮಾಸದಲ್ಲಿ ಭಗವಂತ ತುಂಬಾ ಸಂತೋಷದಿಂದ ಇರುವುದರಿಂದ ಭಕ್ತರ ಇಷ್ಟಾರ್ಥಗಳನ್ನ ಈ ಮಾಸದಲ್ಲಿ ಅವರು ಈಡೇರಿಸಲಿದ್ದಾರೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಮಾಸದಲ್ಲಿ ಮಾಡುವ ಅತ್ಯಲ್ಪ ಭಕ್ತಿಯು ಕೂಡ ಮಹತ್ತರವಾದಂತಹ ಫಲವನ್ನೇ ಕೊಡುತ್ತದೆ. ಭಗವಂತ ಅಂತಹ ಭಕ್ತನಿಗೆ ತನ್ನ ಲೋಕವನ್ನೇ ಕೊಡುತ್ತಾನೆ ಅನ್ನೋದನ್ನ ಪದ್ಮಪುರಾಣದಲ್ಲಿ ಹೇಳಲಾಗಿದೆ. 10,000 ಹಸುಗಳನ್ನ ದಾನ ಕೊಟ್ಟರೆ ಬರುವ ಫಲ ಕೇವಲ ಕೃಷ್ಣನ ಪಾದಕ್ಕೆ ತುಳಸಿಯನ್ನು ಅರ್ಪಿಸುವುದರಿಂದ ಬರುತ್ತದೆ ಎಂದು ಹರಿಭಕ್ತಿ ವಿಲಾಸದಲ್ಲಿ ಹೇಳಲಾಗಿದೆ. ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ, ದಾನವನ್ನು ಕೊಟ್ಟ ಪುಣ್ಯ, ಭಗವಂತನಿಗೆ ಈ ಮಾಸದಲ್ಲಿ ಅರ್ಪಿಸಿದ ತುಪ್ಪದ ಆರತಿಯ 1/1000 ಭಾಗದಷ್ಟು ಕೂಡ ಅಲ್ಲ. ಕಾರ್ತಿಕ ಮಾಸದಲ್ಲಿ ದಾಮೋದರನಿಗೆ ತುಪ್ಪದ ಆರತಿಯನ್ನು ಎತ್ತುವುದರ ಮಹಿಮೆಯನ್ನು ಸ್ಕಂದ ಪುರಾಣದಲ್ಲಿ ಹೀಗೆ ವಿವರಿಸಲಾಗಿದೆ. ಕಾರ್ತಿಕ ಮಾಸದಲ್ಲಿ ದಾಮೋದರನಿಗೆ ತುಪ್ಪದ ಆರತಿಯನ್ನು ಎತ್ತುವವನಿಗೆ ಅವನ 1,000,000,000 ಜನ್ಮಗಳ ಪಾಪಗಳು ನಾಶವಾಗಿ ಹೋಗುತ್ತವೆ. ಯಾವುದೇ ಮಂತ್ರಗಳನ್ನು ಪಠಿಸದೇ ಇದ್ದರೂ, ಯಾವುದೇ ಧಾರ್ಮಿಕ ಪುಣ್ಯ ಕಾರ್ಯಗಳನ್ನು ಮಾಡದೇ ಇದ್ದರೂ, ಯಾವುದೇ ಪಾವಿತ್ರ್ಯತೆ ಅಥವಾ ಮಡಿಯನ್ನು ಆಚರಿಸದೇ ಇದ್ದರೂ, ಕಾರ್ತಿಕ ಮಾಸದಲ್ಲಿ ಒಬ್ಬ ವ್ಯಕ್ತಿಯು ದೀಪವನ್ನು ದಾಮೋದರನಿಗೆ ಅರ್ಪಿಸಿದಾಗ ಅದೆಲ್ಲದರ ಪೂರ್ಣ ಯಥೋಚಿತ ಫಲ ದೊರೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ಕೇಶವನಿಗೆ ದೀಪವನ್ನ ಅರ್ಪಿಸುವುದು ಎಲ್ಲ ಯಜ್ಞಗಳನ್ನ ಮಾಡುವುದಕ್ಕೆ ಮತ್ತು ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಸಮ. ಕಾರ್ತಿಕ ಮಾಸದಲ್ಲಿ ಯಾರಾದರೂ ದೀಪವನ್ನು ಅರ್ಪಿಸುವ ಮೂಲಕ ಕೇಶವನನ್ನು ಮೆಚ್ಚಿಸಿದಾಗ ಭಗವಂತನ ಕೃಪೆಯಿಂದ ಕುಟುಂಬದ ಪೂರ್ವಜರೆಲ್ಲರೂ ಮುಕ್ತಿಯನ್ನು ಪಡೆಯುತ್ತಾರೆ. ದಾಮೋದರ ಮಾಸದಲ್ಲಿ ಶ್ರೀಕೃಷ್ಣನಿಗೆ ದೀಪವನ್ನು ಅರ್ಪಿಸುವ ವ್ಯಕ್ತಿಯು ಅತ್ಯಂತ ಅದೃಷ್ಟಶಾಲಿಯಾಗುತ್ತಾನೆ. ಕಾರ್ತಿಕ ಮಾಸದಲ್ಲಿ ಕೇಶವನಿಗೆ ದೀಪವನ್ನು ಅರ್ಪಿಸುವುದರಿಂದ 3 ಲೋಕಗಳಲ್ಲಿ ಇಲ್ಲದ ಪಾಪಗಳು ಸಹ ಶುದ್ಧಗೊಳ್ಳುತ್ತವೆ. ಕಾರ್ತಿಕ ಮಾಸದಲ್ಲಿ ದಾಮೋದರನಿಗೆ ತುಪ್ಪದ ಆರತಿಯನ್ನು ಎತ್ತುವ ಯಾವುದೇ ವ್ಯಕ್ತಿಯು ನೋವುಗಳಿಲ್ಲದ ಶಾಶ್ವತ ಆಧ್ಯಾತ್ಮಿಕ ಜಗತ್ತನ್ನು ಪಡೆಯುತ್ತಾನೆ. ಕಾರ್ತಿಕ ಮಾಸದ ವ್ರತವನ್ನು ಹೇಗೆ ಪಾಲನೆ ಮಾಡುವುದು? ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಂಗಳಾರತಿಯನ್ನ ಮಾಡಿ ಮನೆ ಮಂದಿಯೆಲ್ಲ ಸೇರಿ ದಾಮೋದರನಿಗೆ ದಾಮೋದರ ಅಷ್ಟಕವನ್ನು ಹಾಡುತ್ತಾ ದಾಮೋದರ ಆರತಿಯನ್ನ ಮಾಡಬೇಕು. ದಾಮೋದರ ಆರತಿಯಾದ ಮೇಲೆ ಭಗವಂತನ ಪಾದಕಮಲಗಳಿಗೆ ತುಳಸಿಯನ್ನ ಅರ್ಪಿಸುವಂತದ್ದು. ತುಳಸಿ ಆರತಿ ಮಾಡಿ ತುಳಸಿಗೆ ಪ್ರದಕ್ಷಿಣೆಯನ್ನ ಹಾಕುವಂತದ್ದು. ಪ್ರತಿ ದಿವಸ 16 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆಯನ್ನು ಭಕ್ತರ ಸಂಘದಲ್ಲಿ ಓದುವುದು. ಕೃಷ್ಣ ಪುಸ್ತಕದ 9 ಹಾಗೂ 10ನೇ ಅಧ್ಯಾಯದಲ್ಲಿರುವ ದಾಮೋದರ ಲೀಲೆಯನ್ನು ಓದುವುದು. ಶ್ರೀಮದ್ ಭಾಗವತವನ್ನು ಭಕ್ತಾದಿಗಳ ಸಂಘದ ಜೊತೆ ಓದುವಂತದ್ದು. ವಿಶೇಷವಾಗಿ ಗಜೇಂದ್ರ ಮೋಕ್ಷವನ್ನ ಓದುವಂತದ್ದು ಮತ್ತು ಕೇಳುವಂತದ್ದು. ಭಕ್ತರ ಸಂಘದಲ್ಲಿ ದೀಪದಾನ ಮಾಡುವುದು. ಈ ಮಾಸದಲ್ಲಿ ಎಲ್ಲಾ ದಾನಗಳಲ್ಲೇ ಅತ್ಯಂತ ಮಹತ್ವವಾದಂತಹ ದಾನ ದೀಪದಾನ. ಹೇಗೆ ದಾಮೋದರನಿಗೆ ಆರತಿಯನ್ನ ಎತ್ತುವುದು ಅನ್ನೋದನ್ನ ನೋಡೋಣ. ಭಗವಂತನ ಪಾದಕಮಲಗಳಿಗೆ 4 ಬಾರಿ, ಮಧ್ಯಭಾಗಕ್ಕೆ 2 ಬಾರಿ, ಮುಖಾರವಿಂದಕ್ಕೆ 3 ಬಾರಿ,
ಸಂಪೂರ್ಣ ದೇಹಕ್ಕೆ ಏಳು ಬಾರಿ ಆರತಿಯನ್ನು ಎತ್ತುವಂಥದ್ದು. ನೀವು ಆರತಿಯನ್ನು ಹತ್ತಿಯನ್ನು ತುಪ್ಪದಲ್ಲಿ ಅದ್ದಿ ದೀಪದ ಮೂಲಕ ಬೆಳಗಬಹುದು, ಎತ್ತಬಹುದು. ಅಥವಾ ತುಳಸಿ ಕಡ್ಡಿಗೆ ಹತ್ತಿಯನ್ನು ಸುತ್ತಿ ತುಪ್ಪದಲ್ಲಿ ಅದ್ದಿ ಆ ಮೂಲಕ ಕೂಡ ನೀವು ಆರತಿಯನ್ನು ಎತ್ತಬಹುದು. ಹರೇ ಕೃಷ್ಣ.